ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂಥ ಓಟ್ಸ್ ಮತ್ತು ಹೆಸರು ಬೇಳೆಯನ್ನು ಬಳಸಿ ಮಾಡಿರುವಂಥ ಈ ಕಿಚಡಿನ ನೀವು ಒಂದು ವಾರ ಕಂಟಿನ್ಯೂಸಾಗಿ ತಿನ್ನೋದ್ರಿಂದ 2-3 ಕೆಜಿ ತೂಕನ ಖಂಡಿತ ಇಳಿಸ್ಕೋಬೋದು. ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಅದಕ್ಕಾದ ನಂತರ 1 ಸ್ಪೂನ್ ಜೀರಿಗೆ ಸ್ವಲ್ಪ ಹಿಂಗು ಹಾಕಬೇಕು, ಮತ್ತು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಅದ್ರ ಜೊತೆಗೆ 1 2 ಮೆಣಸಿನ್ಕಾಯಿನ ಹೆಚ್ಚಾಕಿದ್ದೀನಿ. ಅವೆರಡು ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಇದು ಫ್ರೈ ಆಗ್ತಿದ್ದಂಗೆ ಉಪ್ಪು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಬೇಗ ಬೇಯಬೇಕಂದ್ರೆ ನೀವು ಕುಕ್ಕರ್ನ ಮೇಲುಗಡೆ ಇದನ್ನು ಮುಚ್ಚಿಟ್ಬಿಟ್ರೆ 1-2 ನಿಮಿಷಕ್ಕೆ ಬೇಯ್ಕೊಳ್ಳುತ್ತೆ. ಈಗ 1/2 ಸ್ಪೂನಷ್ಟು ಅರಿಶಿನ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, 1/2 ಸ್ಪೂನಷ್ಟು ಕರಿಮೆಣಸಿನ ಪುಡಿ. ಇದಿಷ್ಟು ಹಾಕಾದ್ಮೇಲೆ ಆ ಮಸಾಲೆ ಎಲ್ಲ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ತರಕಾರಿ ಎಲ್ಲ ಮೊದಲೇ ಹಚ್ಚಿಟ್ಕೊಂಡ್ಬಿಟ್ರೆ ನಿಮ್ಗೆ ಈ ಓಟ್ಸ್ ಕಿಚಡಿ ಮಾಡೋದಕ್ಕೆ 15 ಮಿನಿಟ್ಸ್ ಸಾಕು. ನೀವಿಲ್ಲಿ ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು. ಇಲ್ಲಿ ನಾನು ಬಟಾಣಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮು ಮತ್ತು ಜೋಳ ಹಾಕ್ತಿದ್ದೀನಿ. ಇದಿಷ್ಟು ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದನ್ನು ಮಾಡೋದಕ್ಕಿಂತ ಮುಂಚೆನೆ 1/4 ಕಪ್ಪಷ್ಟು ಹೆಸರು ಬೇಳೆನ 1/4 ಗಂಟೆ ಮುಂಚೆ ನೆನೆ ಹಾಕಿದೆ. ಈಗ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಪ್ರೋಟೀನ್ ಇದೆ, ಅದರಲ್ಲಿ ನಾರಿನಾಂಶ ಇದೆ, ಮತ್ತು ಎಲ್ಲ ಪೋಷಕಾಂಶಗಳು ಇರೋದ್ರಿಂದ ದೇಹಕ್ಕೆ ಕೂಡ ತಂಪು ಕೂಡ ಹೌದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಓಟ್ಸ್ನ ಕೂಡ ಈಗ ಹಾಕ್ತಿದ್ದೀನಿ. ಸೇಮ್ ಒಂದೇ ಕ್ವಾಂಟಿಟಿ ಓಟ್ಸು ಮತ್ತು ಹೆಸರು ಬೇಳೆ ಒಂದೇ ಕ್ವಾಂಟಿಟಿಲಿ ಇರಬೇಕು. ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಿಚಡಿ ಮಾಡಿ ಬೆಳಗಿನ ಹೊತ್ತು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಒಳ್ಳೆಯದು, ಮತ್ತು ಬೇಗ ಹಸಿವಾಗಲ್ಲ. ನೋಡಿ, ಈಗ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಕುಕ್ಕರ್ನ ಮುಚ್ಚಿಬಿಟ್ಟು 3 ಸರಿ ಕೂಗಿಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ. ಇದು ನಾಲ್ಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ, ನಿಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ ಜೀರ್ಣಕ್ರಿಯೆನ ಉತ್ತಮಗೊಳಿಸುತ್ತೆ. ಈಗ ನೋಡಿ, ರೆಡಿ ಆಗಿದೆ. ಇದನ್ನು ತೆಗೆದಾದ್ಮೇಲೆ ಕೊನೆಯದಾಗಿ 1 ಸ್ಪೂನ್ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ನೀವು ತಿನ್ನಬೇಕಾದ್ರೆ 1/2 ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ತಿನ್ನೋದ್ರಿಂದ ನಿಮ್ಗೆ ಎಲ್ಲ ಪೋಷಕಾಂಶಗಳು ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಧನ್ಯವಾದಗಳು.